ಒತ್ತ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಮ್ಮ ಸರ್ಕಾರ ಬಂದರೆ ಮೊದಲನೇ ಕೆಲಸ ಅಂದರೆ ಈ ಮೀಸಲಾತಿಯನ್ನು ರದ್ದುಪಡಿಸ್ತಿತ್ತು. ಹಂಗಾದ್ರೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತೀರೋ ಅಲ್ಲಿ ಬಿ ಜೆ ಪಿಗೆ ಓಟ್ ಹಾಕ್ತೀರಿ? ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಯಾರು ನಮ್ಮ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ವಿರೋಧ ಮಾಡ್ಯಾರಲ್ಲ, ಅವರು ಹೆಂಗೆ ಸೋಲ್ಬೇಕಂದ್ರೆ ಡೆಪಾಸಿಟ್ ಸಹಿತ ಉಳಿಬಾರ್ದು. ಹಳ್ಳಿ ಎಲ್ಬುರ್ಗ್ ಆ ಕಡೆ ನೋಡಬಾರ್ದು, ಆ ಕಡೆ ಕೂಡಲೇ ಆರಿಸೋದು, ಆ ಕಡೆ ಹೋಗ್ಬೇಕು. ಬಂಧುಗಳೇ ಇವತ್ತು ನೋಡ್ರಿ, ಇನ್ನೊಂದು ಹೇಳಿದ್ರು ಇಲ್ಲಿ ಮಾಜಿ ಶಾಸಕರು ವಿ ಐ ಪಿ ಭದ್ರತೆಯನ್ನು ರದ್ದುಪಡಿಸಿದ್ರ ಏನೋ ಮೋದಿ ಸತ್ರ ಸಾಯಬೇಕ. ಏನು ಮಾತಾಡೋದು? ಒಬ್ಬ ಪ್ರಧಾನಮಂತ್ರಿಗೆ ಹೆಂಗೆ ಮಾತಾಡಬೇಕು ಅನ್ನೋದು, ಒಬ್ಬ ಸಾಮಾನ್ಯ ನಾಗರಿಕನೂ ಹಿಂಗೆ ಮಾತಾಡೋದಲ್ಲ. ಇವರು ಭಾಳ ಹೈಲಿ ಎಜುಕೇಟೆಡ್ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಹಾಸಿ ಮಾತಾಡ್ತಾರೆ. ಯಾವಾಗಲೇ ನೆಗೆಟಿವ್ ಒಬ್ಬ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ. ಏನ್ರಿ ಪ್ರಧಾನಮಂತ್ರಿ ಮೋದಿಯವರೇ ಬರ್ಬೇಕೇನು ಎಲ್ಲದಕ್ಕತ್ತ? ನಮ್ಮಲ್ಲಿ ಹೇಳ್ಕೊಳಕ ಅಂತ ನಾಯಕರದಾರು ಬರ್ತಾರೆ. ನಿಮ್ಮ ರಾಹುಲ್ ಗಾಂಧಿ ಎಲ್ಲಿ ಬರ್ತಾನೆ ಅಲ್ಲಿ ಎಲ್ಲ ಡಬ 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 ಬೀಳ್ತಾರೆ. ಮನೆ ಬಿಜಾಪುರ ನಂದು ಇಲೆಕ್ಷನ್ ಅವತ್ತೆ ಡಿಕ್ಲೇರ್ ಆಯ್ತು, ಆದಷ್ಟು ಬೇಗನೆ ಇಲ್ಲೂ ಕರೆಸಿಬಿಟ್ರಿ. ಈಗ ಈಗ 25-30 ಸಾವಿರ ಲೀಡ್ ಎಲ್ಲ ಕತ್ತೀರಿ, 50 ಮ್ಯಾಚ್ ಆಡ್ತಾರೆ. ನಮ್ಮ ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ರಾಹುಲ್ ಗಾಂಧಿ, ನಾವೇನಲ್ಲ. ಅವ ಬಂದು ಏನಾರ ಅಂದೇ ಬಿಡ್ತಾನ, ಬಟ್ಟೆ ಹಾಕಿಂದ ಬಂಗಾರ ಮಾಡ್ತೀನಿ. ಮನೆ ಕೋಲಾರ್ನಾಗ ಹೇಳಿದ್ರು 2000 ಲೀಟರ್ ಕರೆಂಟ್ ಫ್ರೀ ಕೊಡ್ತಾನ. ನಮ್ಮ ಸಿದ್ದರಾಮಯ್ಯ ಹೇಳ್ತಾರ 10 ಕೆಜಿ ಅಕ್ಕಿ ಓಟ್ ಹಾಕ್ತಿರಲ್ವಾ, ಸಂತೋಷ ಆಯ್ತಲ್ವಾ? ಹಾಗಾದ್ರೆ ಬಿಜೆಪಿಗೆ ಓಟ್ ಹಾಕ್ರಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ಕಾಂಗ್ರೆಸ್ ಹೆಂಗ ಔಷಧ ಮ್ಯಾಗ ಬರ್ದಿರ್ತಾರೆ, 8 ದಿವಸನಾಗೇನೆ ಇದನ್ನ ಎಕ್ಸ್ಪೈರ್ ಆಗಿ ಬರ್ದಿರ್ತಾರೆ. ಕಾಂಗ್ರೆಸ್ ಎಕ್ಸ್ಪೈರ್ ಆಗತ್ತೆ ಅದು ಗ್ಯಾರಂಟಿ ಅಂತ ಚಾಂಡ್ ಕೊಡ್ತಾರೆ, ಗ್ಯಾರಂಟಿ ಕಾಣುತ್ತ. ನಮ್ಮ ರಾಹುಲ್ ಗಾಂಧಿ 2000 ಲೀಟರ್ ಕರೆಂಟ್ ಅಲ್ಲಿಂದ 10 ಲೀಟರ್ ಗೋಧಿ. ಇಂಥವ್ರು ಪ್ರಧಾನಮಂತ್ರಿ ಆದ ನಮ್ಮ ದೇಶದ ಗತಿಯಲ್ಲ.